ಎಲ್ರಿಗೂ ನಮಸ್ತೆ, ಎಕ್ಸಲೆಂಟ್ ಮಾರ್ನಿಂಗ್. ಇವತ್ತಿನ ಒಂದು ಮಾರ್ನಿಂಗ್ 6 AM ಕ್ಲಾಸಿಗೆ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಆಲ್ರೆಡಿ ನಾವು ಯಾವುದೆಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ, ಇವತ್ತು ಬುದ್ಧರ ನುಡಿಮುತ್ತುಗಳಲ್ಲಿ ಯಾವ್ಯಾವೆಲ್ಲ ಪಾಯಿಂಟ್ಸ್ಗಳನ್ನ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಇವತ್ತು ಫಸ್ಟ್ ಪಾಯಿಂಟ್, ನಮ್ಮನ್ನ ನಾವು ಗೆಲ್ಲಬೇಕು, ನಮ್ಮನ್ನ ನಾವು ಗೆಲ್ಲಬೇಕು, ನಮ್ಮ ದೌರ್ಬಲ್ಯಗಳನ್ನ ನಾವು ಪಟ್ಟಿ ಮಾಡಿಕೊಂಡು ಅದನ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಫಸ್ಟ್ ಪಾಯಿಂಟ್ ನಾನು ತಿಳ್ಕೊಂಡಿದ್ದೀವಿ. ಎರಡನೇದು, ನಮ್ಮ ನಾಲಿಗೆ ಮೇಲೆ ನಾವು ಹಿಡಿತವನ್ನ ಸಾಧಿಸಿದಾಯಿತು ಅಂತಂದ್ರೆ ಯಾವ ಒಂದು ವ್ಯಕ್ತಿಯೂ ಕೂಡ ನಮ್ಮ ಒಂದು ಕಮ್ಯುನಿಕೇಶನ್ ಇಂದ ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ, ಪ್ರತಿಯೊಬ್ಬರನ್ನ ಕೂಡ ನಮ್ಮ ಒಂದು ಫ್ರೆಂಡ್ಶಿಪ್ ನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಮೂರನೇದು, ನಾಳೆ ದಿನ ನಾವು ಆರೋಗ್ಯವಾಗಿರ್ತೀವೋ ಅಥವಾ ಅನಾರೋಗ್ಯದಿಂದ ಬಳಲ್ತಿರ್ತೀವೋ ಅನ್ನೋದು ಇವತ್ತಿನ ದಿನದಲ್ಲಿ ತಗೊಳ್ಳುವಂತ ಫುಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈ ಫುಡ್ ಚಾಯ್ಸ್ ಮಾಡುವಾಗ ಸರಿಯಾಗಿ ಚಾಯ್ಸ್ ಮಾಡಿದ್ದಾಯ್ತು ಅಂತಂದ್ರೆ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾವು ಆರೋಗ್ಯವಾಗಿರುವಂಥದ್ದು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಈ ಒಂದು ಪಾಯಿಂಟ್ ನಾವು ತಿಳ್ಕೊಂಡಿದ್ದೀವಿ. ಹೇಗೆ ನಾವು ಜೀವನವನ್ನ ಪ್ರೀತಿಸ್ತೀವಿ, ಪ್ರಾಣ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಜೀವಂತವಾಗಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದೇ ತರ ಆ ಜೀವಂತವಾಗಿ ಇರೋದಕ್ಕೆ ಯಾವುದೇ ಕಾರಣಕ್ಕೆ ನಾವು ವಿಷಯವನ್ನ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಅದೇ ತರ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ನಾವು ಆಗ್ಬೇಕು ಅಂದ್ರೆ ಒಳ್ಳೆ ಕೆಲಸಗಳನ್ನ ಮಾತ್ರ ಮಾಡಬೇಕು, ಅವಾಗ ಮಾತ್ರ ಆ ಜೀವನಕ್ಕೆ ಒಂದು ಅರ್ಥ ಸಿಗುವಂಥದ್ದು, ಸಿಕ್ಕಿರುವಂತ ಜೀವನಕ್ಕೆ ಅರ್ಥ ಸಿಗುವಂಥದ್ದು. ಹಾಗೆ ಕೆಟ್ಟ ಕೆಲಸಗಳನ್ನ ಮಾಡಬಾರದು, ಅದನ್ನ ನಿರ್ಲಕ್ಷ್ಯ ಮಾಡಬೇಕು ಅನ್ನೋದನ್ನ ಈ ಒಂದು ಪಾಯಿಂಟ್ ನಲ್ಲಿ ಹೇಳಿರುವಂಥದ್ದು. ನಾವು ಕೋಪವನ್ನು ಹೇಗೆ ಮ್ಯಾನೇಜ್ ಮಾಡಬೇಕು? ಫಸ್ಟ್ ಆಫ್ ಆಲ್, ಆ ಕೋಪದಿಂದ ಯಾರಿಗೆ ಫಸ್ಟ್ ಸಮಸ್ಯೆ ಆಗುತ್ತೆ? ನಮಗೆ ನಾವು ಸಮಸ್ಯೆಯನ್ನು ನಾವು ಮಾಡ್ಕೊಳ್ತೀವಿ. ಅದು ಹೇಗೆ ಅಂದ್ರೆ, ನಾವು ವಿಷ ಕುಡಿದು ಇನ್ನೊಬ್ರು ಸಾಯ್ಲಿ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿದಾಗೆ ಕೋಪದಿಂದ ಫಸ್ಟ್ ನಮಗ್ ಡ್ಯಾಮೇಜ್ ಆಗುತ್ತೆ, ಆಮೇಲೆ ಬೇರೆಯವ್ರಿಗೆ ಡ್ಯಾಮೇಜ್ ಆಗುವಂಥದ್ದು. ಹಾಗಾಗಿ ಕೋಪವನ್ನ ನಾವು ಮಾಡ್ಕೊಳ್ಬಾರ್ದು. ಕೋಪವನ್ನ ಮಾಡ್ಕೊಳ್ಳದೆ ಹೇಗೆ ನಾವು ಜೀವನವನ್ನ ಅಥವಾ ಪರಿಸ್ಥಿತಿನ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಆ ಒಂದು ಪಾಯಿಂಟ್ ಅಲ್ಲಿ ತಿಳಿಸಿರುವಂಥದ್ದು. ನಾವೇನ್ ಯೋಚನೆ ಮಾಡ್ತೀವಿ ಅದ್ ನಾವು ಆಗ್ತೀವಿ. ಥಾಟ್ ಬಿಕಮ್ ಥಿಂಗ್ಸ್. ಇವತ್ತು ನೀವು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬೇಕು ಅಂತ ಅನ್ಕೊಂಡಿದ್ದಕ್ಕೆ ಇವತ್ತು ಅಟೆಂಡ್ ಆಗಿದ್ದೀರಾ, ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದಕ್ಕೆ ಎದ್ದಿದ್ದೀರಾ, ಅನ್ಕೊಳ್ಳದೆ ಯಾವುದೂ ಆಗಿಲ್ಲ ಇಲ್ಲಿವರೆಗೂ. ಹಾಗೆ ಮುಂದಿನ ದಿನಗಳಲ್ಲಿ ಏನ್ ಅನ್ಕೊಳ್ತೀರಾ ಅದೇ ಆಗತ್ತೆ ಅನ್ನೋದನ್ನ ಈ ಒಂದು ಪಾಯಿಂಟ್ ನಲ್ಲಿ ಹೇಳಿರುವಂಥದ್ದು. ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ತಾ, ಆಗ್ಬೇಕಿರೋದ್ರ ಬಗ್ಗೆ ಭಯ ಪಡ್ಕೊಂತು, ಹಂಗಾದ್ರೆ ಹಿಂಗಾದ್ರೆ ಅಂತ ಅನ್ಕೊಳ್ತಾ ಹೋದ್ರೆ ನಾವು ಈಗಿನ ಕ್ಷಣವನ್ನ ವ್ಯರ್ಥ ಮಾಡ್ತಾ ಹೋಗ್ತೀವಿ. ಪ್ರೆಸೆಂಟ್ ಅಲ್ಲಿ ಬದುಕೋಣ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಜೀವಿಸೋಣ. ಇದಕ್ಕೆ ಆಲ್ರೆಡಿ ಪಾಯಿಂಟ್ಸ್ ಗಳು ಹೇಳಿದ್ದೀನಿ. ಒಂದು ಸ್ಟೋರಿ ನಾನು ಮರ್ತಿದ್ದೆ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳೋದನ್ನ. ಉಪೇಂದ್ರ ಸರಿಗೆ ಒಂದು ಇಂಟರ್ವ್ಯೂ ನಲ್ಲಿ ಮಾತಾಡ್ತಾ ಮಾತಾಡ್ತಾ ಒಂದೇನೋ ಒಂದು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಅವರು ಒಂದು ಸ್ಟೋರಿ ಹೇಳ್ತಾರೆ ಸ್ನೇಹಿತರೆ. ದೇವ್ರು ಬಂದು ಒಬ್ಬ ಮನುಷ್ಯನ ಕೇಳ್ತಾರಂತೆ, ನಿಂದು ಅನ್ನೋದು ಏನಿದೆ ಈ ಜಗತ್ತಿನಲ್ಲಿ ಅಂತೇಳಿ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನಂತೆ, ನಂದು ಅನ್ನೋದು ಈ ಮನೆ, ಕಾರು, ಆಸ್ತಿ ಇವೆಲ್ಲವೂ ಕೂಡ ನಂದೇ ಅಂತೇಳಿ. ಅದಕ್ಕೆ ಯಾವುದು ಕೂಡ ನಿಂದಲ್ಲ, ನಿನ್ ಡೆತ್ ಆದ್ಮೇಲೆ ಇದು ಯಾವುದು ಕೂಡ ನಿಂದಾಗಿರಲ್ಲ, ನಿನ್ನ ಫ್ಯಾಮಿಲಿಯಲ್ಲಿರೋ ಯಾರೋ ಒಬ್ಬರಿಗೆ ಅವೆಲ್ಲವೂ ಟ್ರಾನ್ಸ್ಫರ್ ಆಗುತ್ತೆ ಅಂತೇಳಿ. ಅವಾಗ ಸ್ವಲ್ಪ ಯೋಚನೆ ಮಾಡಿ ಮನುಷ್ಯ ಹೇಳ್ತಾನೆ, ಮೇ ಬಿ ನನ್ನ ಹೆಂಡತಿ, ನನ್ನ ಮಕ್ಳು ಇವರು ನನ್ನವರು, ಇದು ನಂದು ಅಂತೇಳಿ. ಅದಕ್ಕೆ ಅವರು ಹೇಳ್ತಾರೆ, ಇಲ್ಲ ನೀನು ಸತ್ತಾದ್ಮೇಲೆ ನಿನ್ನ ದೇಹವನ್ನ ಉಳುವವರಿಗಷ್ಟೇ ಬರ್ತಾರೆ, ನಿನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ, ಇವ್ರು ಯಾರು ಕೂಡ ನಿನ್ನವರಾಗ ಸಾಧ್ಯತೆ ಇಲ್ಲ ಅಂತೇಳಿ. ಸ್ವಲ್ಪ ಯೋಚನೆ ಮಾಡಿ ಮನುಷ್ಯ, ಮೇ ಬಿ ನನ್ನ ದೇಹ ನಂದಿರ್ಬೋದು ಅಂತ ಹೇಳ್ತಾನೆ. ಈ ದೇಹವು ಕೂಡ ಪರಮಾತ್ಮಂದು, ನಿಂದಲ್ಲ. ಯಾಕಂದ್ರೆ ನೀನು ಸತ್ತಾದ್ಮೇಲೆ ದೇಹನೇ ಸಪರೇಟ್ ಆಗತ್ತೆ, ಆತ್ಮನೇ ಸಪರೇಟ್ ಆಗತ್ತೆ. ಸ್ವಲ್ಪ ಯೋಚನೆ ಮಾಡಿ ಏನ್ ಮಾಡೋದು, ಆನ್ಸರೇ ಸಿಗ್ತಿಲ್ವಲ್ಲ ಅಂತೇಳಿ ಸ್ವಲ್ಪ ಬುದ್ಧಿವಂತಿಕೆ ಯೋಚನೆ ಮಾಡಿ, ಮೇ ಬಿ ನನ್ನ ಆತ್ಮನೇ ನಂದಿರ್ಬೋದೇನೋ ಅಂತ. ಆ ಆತ್ಮನು ಕೂಡ ಪರಮಾತ್ಮಂದು, ಅದ್ ನಿಂದಲ್ಲ ಅಂತೇಳಿ. ಅವಾಗ ಏನೋ ಒಂದು ಗೊತ್ತಾಗ್ತಿಲ್ಲ, ದೇವ್ರೆ ನೀನೇ ಹೇಳು, ನಂದೇ ನಂದು ಅನ್ನೋದು ಏನಿದೆ ಈ ಜಗತ್ತಲ್ಲಿ ಅಂತೇಳಿ. ಅವಾಗ ದೇವ್ರು ಹೇಳ್ತಾನಂತೆ, ನಿಂದು ಅನ್ನೋದೇನಾದ್ರೂ ನಾನು ಈ ಜಗತ್ತಿನಲ್ಲಿ ಕೊಟ್ಟಿದ್ದೀನಿ ಅಂದ್ರೆ ಅದು ಈಗಿನ ಕ್ಷಣ ಮಾತ್ರ, ಅದೇ ನಿನಗೆ ಒಂದು ಗಿಫ್ಟ್ ರೂಪದಲ್ಲಿ ನಾನು ಕೊಟ್ಟಿರೋದು, ಅದನ್ನ ಅರ್ಥ ಮಾಡ್ಕೋ. ಈ ಕ್ಷಣವನ್ನ ವ್ಯರ್ಥ ಮಾಡಬೇಡ, ಸಿಕ್ಕಿರುವಂತ ಪ್ರತಿ ಕ್ಷಣವನ್ನ ಸರಿಯಾದ ಕೆಲಸಕ್ಕೆ ಬಳಸ್ಕೋ ಅಂತೇಳಿ ದೇವರು ಮನುಷ್ಯನಿಗೆ ಒಂದು ಸಂದೇಶವನ್ನ ಕೊಡ್ತಾನೆ ಸ್ನೇಹಿತರೆ. ಎಂತ ಒಂದು ಅದ್ಭುತವಾದಂತ ಸಂದೇಶ ಅಲ್ವಾ? ಎಸಾರ್ನು, ನಾವು ನಮ್ಮ ಜೀವನದಲ್ಲಿ ಈಗ ಸಿಕ್ಕಿರುವಂತ ಕ್ಷಣವನ್ನ ನಾವು ಸರಿಯಾಗಿ ಬಳಸ್ಕೊಳ್ತಾ ಇದೀವ, ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದೀವ, ಸರಿಯಾದ ಕೆಲಸಕ್ಕೆ ಬಳಸ್ಕೊಳ್ತಾ ಇದೀವ, ಇದನ್ನ ನಾವು ಯೋಚನೆ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಈಗ ಆಲ್ರೆಡಿ ಇರೋವಂತಹ ವಿಚಾರಗಳನ್ನ ನಾವು ಗೌರವಿಸ್ಬೇಕು, ಅದರಿಂದ ನಾವು ಖುಷಿಯನ್ನ ಪಡಬೇಕು. ಏನಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ಬೇಜಾರಿನ ಜೀವನ ನಡೆಸೋದಕ್ಕಿಂತ ಇರೋದ್ರ ಬಗ್ಗೆ ಖುಷಿಯನ್ನ ಪಟ್ಟು ಇಲ್ಲದೇ ಇರೋದನ್ನ ಪಡ್ಕೊಳ್ಳುವಂತ ವಿಚಾರಗಳನ್ನ ನಾವು ಎಫರ್ಟ್ ಹಾಕಿದ್ದಾಯ್ತು ಅಂದ್ರೆ ಜೀವನದಲ್ಲಿ ಪ್ರತಿಯೊಂದು ಕೂಡ ಸಿಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಪ್ರತಿದಿನ ನಾವು ಹೊಸದಾಗಿ ಜನ್ಮವನ್ನ ಪಡೀತೀವಿ, ಯಾಕಂದ್ರೆ ಮಲ್ಕೊಂಡಿದ ನಂತರ ನಮಗೆ ಪ್ರಜ್ಞೆ ಇರಲ್ಲ, ಕಾನ್ಶಿಯಸ್ನೆಸ್ ಇರಲ್ಲ, ಬೆಳಿಗ್ಗೆ ಎದ್ದಾದ್ಮೇಲೆ ಗೊತ್ತಾಗೋದು ನಾವು ಬದುಕಿದೀವಿ ಅಂತೇಳಿ. ಹಾಗಾಗಿ ಪ್ರತಿದಿನ ನಾವು ಒಂದು ಜನನವನ್ನ ಪಡ್ಕೊಂಡಂಗೆ ಹಂಗಿರೋದ್ರಿಂದ ಪ್ರತಿದಿನ ನಾವು ಏನ್ ಮಾಡ್ತೀವಿ, ಸಿಕ್ಕಿರೋ ದಿನವನ್ನು ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ದ ಸೀಕ್ರೆಟ್ ಆಫ್ ಸಕ್ಸಸ್ ಇಸ್ ಬಿಯಾಂಡ್ ಇನ್ ಯುವರ್ ಡೈಲಿ ಹ್ಯಾಬಿಟ್ಸ್ ಅಂತ ಹೇಳ್ತಾರೆ. ಪ್ರತಿದಿನದ ಹವ್ಯಾಸದಲ್ಲಿ ನಿಮ್ಮ ಯಶಸ್ ಅಡಗಿದೆ. ಪ್ರತಿದಿನ ನೀನು ಏನು ಹವ್ಯಾಸವನ್ನಾಗಿ ಇಟ್ಕೊಂಡಿದೀಯಾ, ಏನ್ ಕೆಲಸಗಳನ್ನ ಮಾಡ್ತೀಯಾ ಅನ್ನೋದ್ರ ಮೇಲೆ ನಿನ್ನ ಭವಿಷ್ಯ ನಿಂತಿದೆ ಅಂತೇಳಿ.
ಪ್ರತಿಯೊಂದರಲ್ಲೂ ಒಳ್ಳೇದು ನೋಡು, ಅದು ವ್ಯಕ್ತಿಯಲ್ಲಾಗಿರ್ಬೋದು ಪರಿಸ್ಥಿತಿಯಲ್ಲಾಗಿರ್ಬೋದು. ಅದರಿಂದ ನಿನ್ನ ಬೆನಿಫಿಟ್ ಏನು ಅಂತಂದ್ರೆ, ಯಾರನ್ನು ಕೂಡ ನೀನು ಕಳ್ಕೊಳ್ಳಲ್ಲ ಈ ಜಗತ್ತಿನಲ್ಲಿ. ಪ್ರತಿಯೊಬ್ಬರು ಕೂಡ ನಿನ್ನ ಇಷ್ಟಪಡ್ತಾರೆ, ಯಾಕೆಂದ್ರೆ ಪ್ರತಿಯೊಬ್ಬರು ನೀನು ಇಷ್ಟಪಡುವಂಥ ವ್ಯಕ್ತಿ ನೀನಾಗಿರುತ್ತೆ. ನೀನೇನು ಕೊಡ್ತೀಯ ಜನರಿಗೆ ಅದು ವಾಪಸ್ ಸಿಗತ್ತೆ. ನೀನು ಇನ್ನೊಬ್ಬರನ್ನ ಇಷ್ಟಪಟ್ಟರೆ ಅವರು ನಿನ್ನ ಇಷ್ಟಪಡ್ತಾರೆ, ಇನ್ನೊಬ್ಬರು ದ್ವೇಷ ಮಾಡಿದ್ರೆ ಅವರು ನಿನ್ನ ದ್ವೇಷ ಮಾಡ್ತಾರೆ. ಎಸ್ಸಾನು ಪ್ರತಿಯೊಬ್ಬರು ಇಷ್ಟಪಡುವಂಥ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವ ಆಗಬೇಕು ಅಂದರೆ, ಆ ಥರದ ವ್ಯಕ್ತಿ ನಾವಾಗಬೇಕು ಅಂತಂದರೆ, ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಒಳ್ಳೇದನ್ನು ನೋಡೋದಕ್ಕೆ ಶುರು ಮಾಡೋಣ. ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ರೆ ಇನ್ನೊಬ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ, ನಾವು ಇನ್ನೊಬ್ರಿಗೆ ದಾರಿ ದೀಪ ಆದರೆ ಇನ್ನೊಬ್ರು ನಮಗೆ ದಾರಿನ ತೋರಿಸ್ತಾರೆ ಅನ್ನೋದನ್ನು ಈ ಒಂದು ಪಾಯಿಂಟ್ನಲ್ಲಿ ಹೇಳಿದ್ದಾರೆ. ಅತಿ ಹೆಚ್ಚು ಯಾವ ಒಂದು ವ್ಯಕ್ತಿಯನ್ನು ಇಷ್ಟಪಡ್ತಾರೆ ಜನರು ಅಂತಂದ್ರೆ, ಮಾತನಾಡುವಾಗ ಯಾರು ಅತಿ ಹೆಚ್ಚು ಕೇಳಿಸ್ಕೊಳ್ತಾರೆ ಆ ವ್ಯಕ್ತಿನ ತುಂಬಾ ಜನ ಇಷ್ಟಪಡ್ತಾರೆ. ಯಾಕೆಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಕೇಳಿಸ್ಕೊಳ್ಳೋರೇ ಇಲ್ಲ, ಕೇಳಿಸ್ಕೊಳ್ಳೋ ಸಂಖ್ಯೆ ತುಂಬಾ ಕಡಿಮೆ. ಹಾಗಾಗಿ ಅತಿ ಹೆಚ್ಚು ಕೇಳಿಸ್ಕೊಳ್ಳುವಂಥ ವ್ಯಕ್ತಿತ್ವ ನಿಮ್ದಾಗ್ಲಿ ಅನ್ನೋದನ್ನ ಈ ಒಂದು ಪಾಯಿಂಟ್ನಲ್ಲಿ ಹೇಳಿರುವಂಥದ್ದು. ಕೋಪದಿಂದ ಏನಾಗುತ್ತೆ, ನಾವು ಬೇರೆಯವರಿಗೆ ಶಿಕ್ಷೆ ಕೊಡೋದಕ್ಕೋಗಿ ಫಸ್ಟ್ ನಮಗೆ ನಾವು ಶಿಕ್ಷೆಯನ್ನ ಪಡ್ಕೊಂಡಿರ್ತೀವಿ. ಬಿಸಿ ಕೆಂಡವನ್ನ ನಮ್ಮ ಕೈಯಲ್ಲಿ ಇಟ್ಕೊಂಡು ಇನ್ನೊಬ್ಬರ ಮೇಲೆ ಎಸಿಬೇಕು, ಇನ್ನೊಬ್ಬರಿಗೆ ಗಾಯ ಮಾಡಬೇಕು ಅಂತ ಅಂದ್ಕೊಂಡ್ರೆ ಫಸ್ಟ್ ಆ ಬಿಸಿ ಕೆಂಡ ಯಾರನ್ನ ಸುಡುವಂಥದ್ದು, ನಮ್ಮ ಕೈನೇ ಸುಡುವಂಥದ್ದು. ಆ ಒಂದು ಪಾಯಿಂಟ್ನ ಇಲ್ಲಿ ಹೇಳಿರುವಂಥದ್ದು. ಇವತ್ತಿನ ಕ್ಲಾಸ್ನಲ್ಲಿ ನೆಕ್ಸ್ಟ್ ಪಾಯಿಂಟ್ನ ನಾವು ತಿಳ್ಕೊಳ್ಳೋದಾದ್ರೆ, ಇಲ್ಲಿವರೆಗೆ ನಾವು ತಿಳ್ಕೊಂಡಿದ್ವಿ, ಈಗ ಇವತ್ತಿನ ಕ್ಲಾಸನ್ನು ತಿಳ್ಕೊಳ್ಳುವಂಥ ಪಾಯಿಂಟ್ಸ್ ಯಾವುದು ಅಂತಂದರೆ, ನಮ್ಮ ಆಲೋಚನೆಗಳಿಂದ ನಮ್ಮ ಥಾಟ್ಸಿಂದ ನಾಳೆ ನಾವೇನಾಗ್ತೀವಿ ಅನ್ನೋದು ನಿರ್ಧಾರ ಆಗುವಂಥದ್ದು. ನಮ್ಮ ಪ್ರಪಂಚ, ಪ್ರತಿಯೊಬ್ಬ ವ್ಯಕ್ತಿಯ ತಂದೆ ಆದಂಥ ಒಂದು ಪ್ರಪಂಚವನ್ನು ನಿರ್ಮಾಣ ಮಾಡ್ಕೊಳ್ತಾನೆ. ತಾನಿರುವಂಥ ಫ್ಯಾಮಿಲಿ ಆಗಿರ್ಬೋದು, ತಾನು ಮಾಡುವಂಥ ವೃತ್ತಿ ಆಗಿರ್ಬೋದು, ತನಗಿರುವಂಥ ಆದಾಯ ಆಗಿರ್ಬೋದು, ಇವೆಲ್ಲವೂ ಕೂಡ ತನ್ನ ಥಾಟ್ಸಿಂದನೇ ಆಗುವಂಥದ್ದು, ತನ್ನ ಆಲೋಚನೆಗಳಿಂದನೇ ಆಗುವಂಥದ್ದು. ಆ ಆಲೋಚನೆಗಳು ಏನಿರುತ್ತೆ ಅನ್ನೋದ್ರ ಮೇಲೆ ತನಗೆ ಸಿಗೋ ಫ್ಯಾಮಿಲಿ, ತನಗೆ ಸಿಗೋ ಫ್ರೆಂಡ್ ಸರ್ಕಲ್, ತನಗೆ ಸಿಗುವಂಥ ವೃತ್ತಿ, ಅದರಲ್ಲಿ ಸಿಗುವಂಥ ಆದಾಯ, ತನಗೆ ಸಿಗೋ ಅದರಲ್ಲಿ ಸನ್ಮಾನ, ಗೌರವ, ಪ್ರತಿ ಒಂದು ಕೂಡ ಮ್ಯಾಟರ್ ಆಗುತ್ತೆ ತನ್ನ ಆಲೋಚನೆಗಳಿಂದ. ಹಾಗಾಗಿ ಆಲೋಚನೆಯನ್ನು ಪ್ಯೂರ್ ಆಗಿ ಕ್ಲೀನ್ ಆಗಿ ಇಟ್ಕೊಳ್ಳುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಒಳ್ಳೇದಿರಲಿ, ಒಳ್ಳೇದನ್ನು ಆಲೋಚನೆ ಮಾಡೋಣ, ದೊಡ್ಡದಾಗಿ ಆಲೋಚನೆ ಮಾಡೋಣ. ದೊಡ್ಡದಾಗಿ ಆಲೋಚನೆ ಮಾಡ್ಕೊಳ್ಳೋದ್ರಿಂದ, ದೊಡ್ಡದಾಗಿ ಕನಸು ಕಾಣೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ. ಎಸ್ಸಾರ್ನು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣೋದಕ್ಕೆ ಏನಾದರೂ ಖರ್ಚು ಮಾಡೋದುಂಟಾ, ಖರ್ಚು ಮಾಡೋದಿದೆಯಾ? ಏನು ಖರ್ಚು ಮಾಡೋದಿಲ್ಲ. ಹಂಗಿದ ಮೇಲೆ ಯಾಕೆ ನಾವು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಬಾರದು, ನಾವು ದೊಡ್ಡ ದೊಡ್ಡ ಕನಸುಗಾರರು ಯಾಕೆ ಆಗಬಾರ್ದು? ನಾನು ಕೂಡ ಶ್ರೀಮಂತ ಆಗಬೇಕು ಅಂತ ನಾವು ಯಾಕೆ ಅನ್ಕೋಬಾರ್ದು? ಶ್ರೀಮಂತಿಕೆ ಜೀವನವನ್ನು ನಾವು ಕೂಡ ಯಾಕೆ ಅನುಭವಿಸ್ಬಾರ್ದು ಅಂತ ಅನ್ಕೋಬಾರ್ದು? ಎಸ್ಸಾರ್ನು ಪ್ರತಿಯೊಬ್ಬರಿಗೂ ಕೂಡ ಶ್ರೀಮಂತರಾಗೋದಕ್ಕೆ ಅವಕಾಶಗಳಿದ್ದಾವೆ ಇವತ್ತಿನ ಪ್ರಪಂಚದಲ್ಲಿ. ಆ ಅವಕಾಶಗಳ ಕಡೆ ನಮ್ಮನ್ನ ನಾವು ಸ್ಪ್ರೆಡ್ ಮಾಡ್ಕೋಣ, ಆ ಅವಕಾಶಗಳು ನಮ್ಮನ್ನ ನಾವು ಇನ್ವಾಲ್ವ್ ಮಾಡ್ಕೋಣ. ಜೀವನದಲ್ಲಿ ಗೆಲ್ಲೋದಕ್ಕೆ ಹಲವಾರು ಸಾಧ್ಯತೆಗಳಿದ್ದಾವೆ, ಅದನ್ನ ಕೋಚಿಂಗ್ ಮಾಡೋದಕ್ಕೆ ಎಷ್ಟೋ ಜನ ಟ್ರೈನರ್ಸ್ ಇದ್ದಾರೆ, ಆ ಟ್ರೈನಿಂಗ್ಸ್ನ ನಾವು ಪಡ್ಕೋಣ. ಜೀವನದಲ್ಲಿ ನಾರ್ಮಲ್ ಲೆವೆಲಿಂದ ಬಂದು ಇವತ್ತು 1 ಕೋಟ್ಯಾದ ರೂಪಾಯಿ ಸಂಪಾದನೆ ಮಾಡಿ, 5 ಕೋಟಿ ಮನೆ ಕಟ್ಸಿದ್ದಾರೆ, 21 ಸೈಟ್ನ ಪರ್ಚೇಸ್ ಮಾಡಿದ್ದಾರೆ, 12 ಮನೆಯನ್ನ ಬಾಡಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ, ಏನೂ ಕೆಲಸ ಮಾಡಲಿಲ್ಲ 10ರಿಂದ 15 ಲಕ್ಷ ರೂಪಾಯಿ ಪ್ಯಾಸಿವ್ ಇನ್ಕಮ್ ಬರುತ್ತೆ, ಇಷ್ಟೆಲ್ಲ ಸಾಧನೆ ಮಾಡಿರುವಂಥ ವ್ಯಕ್ತಿ ನಮ್ಮ ಜೊತೆಲೇ ಇರುವಾಗ, ಅವ್ರು ನಮಗೆ ಮೆಂಟರ್ ಆಗಿ ಗೈಡೆನ್ಸ್ ಕೊಡ್ತೀನಿ ಅಂತೇಳಿ ನಮ್ಮ ಜೊತೆ ನಿಂತ್ಕೊಂಡಿರುವಾಗ, ಈಸ್ ನನ್ನದಾನ್ ಸರ್ ಡಾಕ್ಟರ್ ಎಸ್ ಎಸ್ ಕುಲಕರ್ಣಿ ಸರ್, ಇವತ್ತು ನಾನೇನಾದರೂ ಜೀವನದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಆಗಿದೆ, ಇವತ್ತೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು 43,000 ಜನ ಸಬ್ಸ್ಕ್ರೈಬರ್ಸ್ ಹೊಂದೋದಕ್ಕೆ ಸಾಧ್ಯತೆ ಆಗಿದೆ, ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗ ನನ್ನ ಇನ್ನೊಂದು ಚಾನಲ್ ಇದೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್, ಅದರಲ್ಲಿ 43,000 ಜನ ಫಾಲೋವರ್ಸ್ ಇದ್ದಾರೆ, ಆ್ಯಂಡ್ 2 ಪುಸ್ತಕವನ್ನು ಬರೆಯೋದಕ್ಕೆ ಸಾಧ್ಯತೆ. ಇವತ್ತು ನಾನೊಬ್ಬ ಲೇಖಕನಾಗಿಯೂ ಕೂಡ ಇವತ್ತು ನನ್ನ ಒಂದು ವೃತ್ತಿಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ, ಆ್ಯಂಡ್ ಒಂದು ಫೌಂಡೇಶನ್ ಡೈರೆಕ್ಟರ್ ಆಗೋದಕ್ಕೆ ಸಾಧ್ಯತೆ ಆಗಿದೆ. ಎಸ್ ಎಸ್ ಕೆ ವೆಲ್ನೆಸ್ ಫೌಂಡೇಶನ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಒಂದು ಮನೆ ಮನೆಗೆ ಆರೋಗ್ಯದ ಬಗ್ಗೆ, ಜೀವನದ ಬಗ್ಗೆ, ಜೀವನ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಒಂದು ಫೌಂಡೇಶನ್ ಮುಖಾಂತರ ಇವತ್ತೇನು ಪಣ ತೊಟ್ಟಿದ್ದೀವಿ, ಆ ಒಂದು ಫೌಂಡೇಶನ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು 28ಗೆ ಇಷ್ಟೆಲ್ಲ ಆಗೋದಕ್ಕೆ ಸಾಧ್ಯತೆ ಆಗಿದೆ ಅಂತಂದರೆ, ಅದಕ್ಕೆ ಆಲ್ ಕ್ರೆಡಿಟ್ಸ್ ಗೋಸ್ ಟು ಕುಲಕರ್ಣಿ ಸರ್. ಹಂಗಾಗಿ ನನ್ನ ಒಂದು ಆಸೆ, ನನ್ನ ಒಂದು ಕನಸು ಏನು ಅಂತಂದರೆ, ನಿಮ್ಮೆಲ್ಲರನ್ನೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಮೆಂಟರಿಂಗ್ನಲ್ಲಿ ತೊಗೊಂಡೋಗ್ಬೇಕು, ಅವರ ಒಂದು ಗೈಡೆನ್ಸ್ ಅಲ್ಲಿ ನಿಮ್ಮನ್ನ ತಗೊಂಡೋಗ್ಬೇಕು. ಇವತ್ತು ಹೇಗೆ ಅವರ ಗೈಡೆನ್ಸ್ ನನಗೆ ಸಿಗ್ತಾ ಇದೆ, ಅವರ ಮೆಂಟರಿಂಗ್ ನನಗೆ ಸಿಗ್ತಾ ಇದೆ, ಅದೇ ಮೆಂಟರಿಂಗ್ ಅದೇ ಗೈಡೆನ್ಸ್ ರಿಲೇಟೆಡ್ ಟು ಲೈಫ್, ಲೈಫ್ ಎಜುಕೇಷನ್ ನಿಮಗೂ ಕೂಡ ಅವರಿಂದ ಸಿಗಬೇಕು. ನನ್ನಿಂದನೇ ಇಷ್ಟೆಲ್ಲ ಸಾಧ್ಯತೆ ಆಗಿದೆ ಅಂದರೆ, ನಿಮ್ಮ ಕಡೆಯಿಂದ ಇನ್ನೆಲ್ಲ ಏನೆಲ್ಲ ಸಾಧ್ಯತೆಗಳಾಗ್ಬೋದು ಅವರ ಎಜುಕೇಷನ್ ಡೈರೆಕ್ಟಾಗಿ ನಿಮಗೆ ಸಿಕ್ಕಿದ್ರೆ. ಎಸ್ಸಾರ್ನು ಹಾಗಾಗಿ ಅವರು ಸೀದಾ ಆಲೋಚನೆಗಳಿಗೆ ಕೈ ಹಾಕ್ತಾರೆ, ನಮ್ಮ ಆಲೋಚನೆಗಳು ಬದಲಾವಣೆ ತರ್ತಾರೆ, ಆಲೋಚನೆಗಳನ್ನ ಮೋರ್ ಪವರ್ಫುಲ್ ಮಾಡ್ತಾರೆ, ಆ್ಯಂಡ್ ದೊಡ್ಡ ದೊಡ್ಡ ಆಲೋಚನೆಗಳನ್ನ ಮಾಡೋ ಥರ ಮಾಡ್ತಾರೆ ಸ್ನೇಹಿತರೆ. ಅಂಥ ಒಂದು ಪವರ್ ಇರುವಂಥ ಪವರ್ಫುಲ್ ಹೌಸ್ ಅದು, ಹೈಲಿ ನಾಲೆಡ್ಜಬಲ್ ಪರ್ಸನಾಲಿಟಿ. ಹಂಗಾಗಿನ 9 ದೇಶಗಳ 45 ಲಕ್ಷ ಜನರಿಗೆ ಕಾರ್ಯಕ್ರಮ ಕೊಡೋದಕ್ಕೆ ಸಾಧ್ಯತೆ ಆಗಿರುವಂಥದ್ದು. ಅವರ ಪ್ರೊಫೈಲ್ ನಿಮಗೆ ಕಳಿಸ್ತೀನಿ, ತುಂಬಾ ಅಪ್ರಿಷಿಯೇಟ್ ಮಾಡ್ತೀರಾ ಅವ್ರ ಪ್ರೊಫೈಲ್ ನೀವು ನೋಡಿದ್ರೆ, ಕುಲಕರ್ಣಿ ಸರ್ದು ವಾಟ್ಸಪ್ನಲ್ಲಿ ಏನೆಲ್ಲ ಸಾಧನೆಗಳು ಮಾಡಿದ್ದಾರೆ, ಎಂಥ ಒಂದು ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಅವರು ಅಂತೇಳಿ.
ಅಂಥವ್ರದ್ದು ಎಜುಕೇಶನ್ ಸದ್ಯದಲ್ಲೇ ಜೀವನ ಶಿಕ್ಷಣ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ನೋದು ತುಂಬಾನೇ ಗುಡ್ ನ್ಯೂಸ್. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಅವರ ಒಂದು ಶಿಕ್ಷಣವನ್ನ ತಗೊಳ್ಳೋದಕ್ಕೆ ಬಯಸುವಂಥವ್ರು ತಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ. ನನ್ನ ನಂಬರ್ನ ಮೆಸೇಜ್ ಮಾಡ್ತೀನಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ ತಿಳ್ಕೋಣ. ಹಿಂದೆ ಏನ್ ನಡೆದಿದೆಯೋ ಅದು ನಡೆದೋಗಿದೆ ಸ್ನೇಹಿತರೆ. ಆ ನಡೆದೋಗಿರುವಂತ ಘಟನೆಯನ್ನ ಯಾವುದೇ ಕಾರಣಕ್ಕೂ ನಾವು ಬದಲಾವಣೆ ಮಾಡೋದಕ್ಕಾಗಲ್ಲ. ಇಸ್ ಇಟ್ ಇಸ್ ಎನಿ ಪಾಸಿಬಿಲಿಟಿ ಪಾಸಿಬಿಲಿಟೀಸ್ ಆಗಿರೋದನ್ನ ಸ್ವಲ್ಪ ಕರೆಕ್ಷನ್ ಮಾಡಿ ಹಂಗ ಆಗದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಈಗ ಸಾಧ್ಯತೆ ಇದೆಯಾ? ಏನೋ ಒಂದು ಆಕ್ಸಿಡೆಂಟ್ ಆಯಿತು ಅಂತ ಅನ್ಕೊಳ್ಳಿ, ಅದರಿಂದ ನಮ್ಮ ಕೈ ಫ್ರ್ಯಾಕ್ಚರ್ ಆಗಿದೆ. ಈಗ ಆಗಿರೋ ಆಕ್ಸಿಡೆಂಟ್ನ ಆಗದೇ ಇರೋ ತರ ಏನಾದ್ರು ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ? ಭೂತಕಾಲಕ್ಕೆ ಹೋಗಿ ಪಾಸ್ಟ್ ಟೆನ್ಸಿಗೆ ಹೋಗಿ ಹಿಂದಿನ ಘಟನೆಗಳನ್ನ ನಾವು ಏನೂ ಮಾಡೋದಕ್ಕಾಗಲ್ಲ. ಅದು ನಡೆದೋಗಿದೆ, ಅದೆಷ್ಟೇ ಕೆಟ್ಟದಾಗಿದ್ರು ಕೂಡ ಅಟ್ಲೀಸ್ಟ್ ಈಗಿನ ಮೂಮೆಂಟ್ ಇಂದ ಅದಕ್ಕೆ ಏನ್ ನಾವು ಆಕ್ಷನ್ ತಗೊಳ್ಬೇಕು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ, ಅದಕ್ಕೆ ಒಂದು ಹೊಸದಾದಂತ ಪ್ರಯತ್ನ ಮಾಡಿದ್ದಾಯ್ತು ಅಂತಂದ್ರೆ ಪ್ರತಿ ಘಟನೆಗಳು ಎಷ್ಟೇ ಕೆಟ್ಟದಾಗಿದ್ರು ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಮ್ಮ ಪ್ರಯತ್ನ ನಿರಂತರವಾಗಿರ್ಬೇಕು, ನಿರಂತರವಾಗಿರ್ಬೇಕು. ಅದಕ್ಕೆ ಹೇಳ್ತಾರೆ ಜೀವನ ಅನ್ನುವಂಥದ್ದು ನಮ್ಗೆ ಏನಾಗುತ್ತೆ ಅನ್ನೋದು ಓನ್ಲಿ 10% ಅಷ್ಟೇ, ಅದಕ್ಕೆ ನಾವು ಹೆಂಗ್ ಪ್ರತಿಕ್ರಿಯಿಸ್ತೀವಿ, ಅದಕ್ಕೆ ಹೆಂಗ್ ನಾವು ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಇನ್ನು ಉಳಿದಿದ್ದು 90% ಲೈಫ್ ಅಂತ ಹೇಳ್ತಾರೆ. ಜೀವನ ಇರೋದೇ ಪ್ರತಿಯೊಂದು ಘಟನೆಗೆ ನಾವು ಹೆಂಗ್ ರಿಯಾಕ್ಟ್ ಮಾಡ್ತೀವಿ ಅಂತ, ಯಾಕಂದ್ರೆ ಎಷ್ಟೋ ಘಟನೆಗಳು ನಮ್ಮ ಕಂಟ್ರೋಲ್ ಇರಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡೋದು, ಯಾರ ಮನೆಯಲ್ಲಿ ಹುಟ್ಟಬೇಕು ಅನ್ನೋದು ನಮಗೆ ಕಂಟ್ರೋಲ್ ಇಲ್ಲ, ದೇವ್ರ ಆ ಥರದ ಒಂದು ಆಯ್ಕೆನೇ ನಮಗೆ ಕೊಟ್ಟಿಲ್ಲ. ಇವತ್ತು ಆ ಥರ ಏನಾದರೂ ಆಯ್ಕೆ ಪ್ರತಿಯೊಬ್ಬರಿಗೂ ಕೊಟ್ಟಿದ್ರೆ ಎಲ್ಲರೂ ಕೂಡ ಶ್ರೀಮಂತರ ಮನೆಯಲ್ಲೇನೆ ಹುಟ್ಟಬೇಕು ಅಂತ ಅನ್ಕೊಳ್ತಾ ಇದ್ವಿ, ಹಂಗಾಗಿ ದೇವ್ರ ಆಯ್ಕೆ ನಮ್ಗೆ ಕೊಟ್ಟಿಲ್ಲ. ಸೊ ಈ ಆಯ್ಕೆ ನಮ್ಗಿಲ್ಲ ಅಂತಂದ್ರು ಬಡತನದ ಮನೆಯಿಂದ ಹುಟ್ಟಿಯೂ ಕೂಡ ನಾವು ಶ್ರೀಮಂತರಾಗೋದಕ್ಕೆ ಅವಕಾಶಗಳು ದೇವ್ರು ಕೊಟ್ಟಿದ್ದಾನೆ. ಸರ್ನು ಒಂದು ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ, ಒಬ್ರು ಲೇಡಿ ಹೇಳಿದ್ದಾರೆ ಆ ಪಾಯಿಂಟ್ನ, ದೇವ್ರು ನಮಗೆ ವರನೂ ಕೊಡಲ್ಲಂತೆ ಶಾಪನೂ ಕೊಡಲ್ಲಂತೆ, ಓನ್ಲಿ ಅವಕಾಶಗಳು ಮಾತ್ರ ಕೊಡ್ತಾನಂತೆ. ದೇವ್ರು ನಮಗೆ ವರನೂ ಕೊಡಲ್ವಂತೆ ಶಾಪನೂ ಕೊಡಲ್ವಂತೆ, ಓನ್ಲಿ ಅವಕಾಶಗಳು ಮಾತ್ರ ಕೊಡ್ತಾನಂತೆ. ಆ ಅವಕಾಶಗಳನ್ನ ಬಳಸ್ಕೊಂಡು ನಾವು ಹೆಂಗೆ ನಾವು ಜೀವನದಲ್ಲಿ ಬೆಳಿತೀವಿ ಗ್ರೋ ಆಗ್ತೀವಿ ಅಷ್ಟೇ ಮ್ಯಾಟರ್ ಆಗುವಂಥದ್ದು. ಇವತ್ತು ದೇವ್ರು ನಿಮಗೆ ಹಲವಾರು ಅವಕಾಶಗಳನ್ನ ಕೊಟ್ಟಿರ್ತಾನೆ, ಆ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳಿ. ಅದರಿಂದ ಇನ್ನೂ ಅತಿ ಎತ್ತರವಾಗಿ ಬರೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅದ್ರ ಕಡೆ ಗಮನ ಹರಿಸಿ ಸ್ನೇಹಿತರು. ಸರ್ನು ಅಂಡ್ ಈ ಒಂದು ಸಂದರ್ಭದಲ್ಲಿ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ನನ್ನ ಒಂದು ಜೀವನ ಶಿಕ್ಷಣದ ಸೆಮಿನಾರ್ಗಳನ್ನ ಹಮ್ಮಿಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಯಾವ ಜಿಲ್ಲೆಯಿಂದ ಅಟೆಂಡ್ ಮಾಡ್ತಾ ಇದ್ದೀರಾ, ನಿಮ್ಗಳಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ, ನಮ್ಮ ಒಂದು ಲೈಫ್ ಎಜುಕೇಷನ್ ಸೆಮಿನಾರ್ಸ್ಗಳನ್ನ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಾಲೂಕಲ್ಲಿ ಹಮ್ಮಿಕೊಳ್ಬೋದು. ಆ್ಯಂಡ್ ಒಂದು ನಾಮಿನಲ್ ಫೀಸ್ ಇರುತ್ತೆ, ಏನು ಇವತ್ತು ಬೇರೆ ಸ್ಪೀಕರ್ಸ್ಗಳು ಚಾರ್ಜ್ ಮಾಡ್ತಾರೆ ಆ ಥರ ಚಾರ್ಜಸ್ ಇರಲ್ಲ. ಒಂದು ನಾಮಿನಲ್ ಫೀಸ್ನಲ್ಲಿ ಅತಿ ಹೆಚ್ಚು ಜನರಿಗೆ ಒಂದು ಜೀವನ ಶಿಕ್ಷಣವನ್ನು ಆಫ್ಲೈನ್ನಲ್ಲಿ, ಇವತ್ತು ಆನ್ಲೈನ್ನಲ್ಲಿ ನನ್ನ ಫೇಸ್ನ ನೋಡದೆ ಬರೀ ಸ್ಲೈಡ್ನಲ್ಲೇ ನಾನು ನಿಮಗೆ ಇಷ್ಟು ಇಂಪ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತಂದರೆ, ಇನ್ನು ಫೇಸ್ ಟು ಫೇಸ್ ನಾನು ನಿಮಗೆ ಇಷ್ಟು ಇನ್ನೆಷ್ಟು ಇಂಪ್ಯಾಕ್ಟ್ ಮಾಡ್ಬೋದು. ಎಸ್ ಆರ್ನು ಅದು ಕೂಡ ಒಂದು ಅವಕಾಶವನ್ನು ನಿಮಗೆ ಕೊಡ್ತಾ ಇದ್ದೀನಿ, ಅದನ್ನು ನಾವೆಲ್ಲರೂ ಕೂಡ ಬಳಸ್ಕೊಂಡು ಅತಿ ಹೆಚ್ಚು ಜನರಿಗೆ ನೇರವಾಗಿ ಇಂಪ್ಯಾಕ್ಟ್ ಮಾಡೋಣ ಆಫ್ಲೈನ್ ಕ್ಲಾಸ್ನಲ್ಲಿ. ಅಂದರೆ ಒಂದು ಆಡಿಟೋರಿಯಂನಲ್ಲಿ ಒಂದು ವೇದಿಕೆಯಲ್ಲಿ ಇನ್ನೂ ಅದ್ಭುತವಾಗಿ ಒಂದು ಸಬ್ಜೆಕ್ಟ್ಸ್ಗಳನ್ನ ನಾವು ರೀಚ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್, ನಮ್ಮ ಮನಸ್ಸನ್ನು ನಾವು ನಿಯಂತ್ರಣಕ್ಕೆ ತಗೋಬೇಕಂತ, ಇಲ್ಲ ಅಂತಂದ್ರೆ ಆ ಮನಸ್ಸು ನಮ್ಮನ್ನೇ ನಿಯಂತ್ರಣಕ್ಕೆ ತಗೊಳ್ಳುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾವು ಮನಸ್ಸು ಏನೇನು ಹೇಳ್ತಿರುತ್ತೋ ಆ ಹೇಳಿದ ಥರ ಎಲ್ಲ ಮಾಡ್ತಿರ್ತೀವಿ. ಅದು ಡಿಪ್ರೆಷನ್ಗೆ ಹೋಗುವಂತಂದ್ರೆ ಡಿಪ್ರೆಷನ್ಗೆ ಹೋಗ್ತೀವಿ, ಬೇಜಾರು ಮಾಡ್ಕೊ ಅಂದ್ರೆ ಬೇಜಾರು ಮಾಡ್ಕೊಳ್ತೀವಿ, ಖುಷಿಯಾಗಿರು ಅಂತಂದ್ರೆ ಖುಷಿಯಾಗಿರ್ತೀವಿ. ಒಂದು ಫಿಕ್ಸ್ಡ್ ಮೈಂಡ್ ಸೆಟ್ ಅಲ್ಲಿ ಇರೋದೇ ಇಲ್ಲ, ಕಾಮ್ ಆಗಿ ಕೂಲ್ ಆಗಿ ಅತಿ ಹೆಚ್ಚು ಸಮಯ ನಾವು ಇರೋದೇ ಇಲ್ಲ. ಈ ಮೂಡ್ ಫ್ಲಕ್ಚುಯೇಷನ್ ಅಂತ ಕರಿತೀವಿ, ಎಮೋಷನ್ ಫ್ಲಕ್ಚುಯೇಷನ್ ಆಗ್ತಾನೇ ಇರುತ್ತೆ. ಒಂದ್ಸಲ ಬೇಜಾರು, ಒಂದ್ಸಲ ಖುಷಿ, ಇನ್ನೊಂದ್ಸಲ ಕೋಪ, ಇನ್ನೊಂದ್ಸಲ ಡಿಪ್ರೆಷನ್. ಹಿಂಗ್ ಯಾಕೆ ಹಂಗಾಗುತ್ತೆ? ಯಾಕೆ ಅಂದ್ರೆ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ತಗೊಂಡಿರಲ್ಲ. ಯಾವಾಗ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲಿಗೆ ತಗೊಳ್ತೀವಿ ಅವಾಗ ಆ ಮನಸ್ಸು ನಾವು ಹೇಳದಂಗೆ ಕೇಳುತ್ತೆ. ಯಾವಾಗ್ಲೂ ಖುಷಿಯಾಗಿರುವಂತ ವ್ಯಕ್ತಿತ್ವ ನಮ್ದಾಗ್ಬೇಕು ಅಂತ ಆ ಮನಸ್ಸಿಗೆ ಹೇಳಿದ್ರೆ ಆ ತರ ನಮ್ಗೆ ಯಾವಾಗ್ಲೂ ಖುಷಿನೇ ಕೊಡ್ತಿರತ್ತೆ. ಅದಕ್ಕೆ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲಿಗೆ ತಗೊಳ್ಬೇಕು. ಆ ಮನಸ್ಸನ್ನ ಕಂಟ್ರೋಲಿಗೆ ತಗೊಳ್ಳೋದು ಹೇಗೆ? ಓನ್ಲಿ ಲೈಫ್ ಎಜುಕೇಶನ್ ಇಂದ ಮಾತ್ರ ಸ್ನೇಹಿತರೆ ಸಾಧ್ಯ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲಿಗೆ ತಗೊಳ್ಳೋದಕ್ಕೆ. ಫಸ್ಟ್ ಆ ಮನಸ್ಸಿನ ಬಗ್ಗೆ ಸ್ಟಡಿ ಮಾಡಬೇಕು, ಆ ಮನಸ್ಸು ಹೇಗೆ ರಿಯಾಕ್ಟ್ ಮಾಡುತ್ತೆ, ಅದಕ್ಕೆ ಯಾವ ಥರ ನಾವು ಥಾಟ್ಸ್ ಕೊಡಬೇಕು, ಆ ಥಾಟ್ಸಿಂದ ಯಾವ ಥರ ನಾವು ಇರ್ತೀವಿ, ಇವೆಲ್ಲವೂ ನಮಗೆ ಗೊತ್ತಾದಾಗ ನಾವು ನಮ್ಮ ಮೈಂಡನ್ನು ನಮ್ಮ ಮನಸ್ಸನ್ನು ಕಂಟ್ರೋಲ್ ತಗೊಳ್ಳೋದಕ್ಕೆ ಸಾಧ್ಯ. ಕ್ಲಿಯರ್? ಆಲ್ರೆಡಿ ನಡೆದಿರುವಂಥ ಘಟನೆಗಳು ಆಲ್ರೆಡಿ ನಡೆದೋಗಿದೆ, ಅದು ಯಾಕಂಗೆ ಆಯಿತು ಅಂತೇಳಿ ಯೋಚನೆ ಮಾಡೋದಕ್ಕಿಂತ ಅದು ನಮ್ಮ ಜೀವನದಲ್ಲಿ ಒಳ್ಳೇದಕ್ಕೆ ಆಗಿದೆ ಅಂತ ಅನ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್.
ನನ್ನ ಲೈಫಲ್ಲಿ ಏನೇ ನಡೆದು ಕೂಡ ಘಟನೆಗಳು ಏನೇ ಆಗಿರ್ಬೋದು, ಅದು ಇವತ್ತಿನ ಪರಿಸ್ಥಿತಿಗೆ ಕೆಟ್ಟದಾಗಿ ಕಾಣಿಸ್ತಿರ್ಬೋದು ಆ ಘಟನೆಗಳು, ಬಟ್ ನಮ್ಮ ಜೀವನದಲ್ಲಿ ಒಳ್ಳೇದಕ್ಕೆ ಆಗಿದೆ ಅಂತ ಅನ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ. ಅದಕ್ಕೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳೋದಾದ್ರೆ, ನಾನು ಹಾಸನ್ ಮಲೆನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಫೋರ್ತ್ ಇಯರ್ ಇಂಜಿನಿಯರಿಂಗ್ ಓದ್ತಿರುವಂತ ಸಂದರ್ಭದಲ್ಲಿ ಒಂದು ಎರಡ್ ಸಲಿಂಗ್ ಇಂಡಸ್ಟ್ರಿ ಕೆಲಸ ಮಾಡ್ಕೊಂತ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಆ ಟೈಮ್ನಲ್ಲಿ ನನ್ನ ಟೀಮ್ನಲ್ಲಿ ಒಂದು ಸಮಸ್ಯೆ ಆಯ್ತು ಸ್ನೇಹಿತರೆ. ನನ್ನ ಟೀಮ್ ಮೆಂಬರ್ಸ್ಗಳು ನನಗೆ ಒಂದ್ ಯಾವ್ದೋ ಒಂದು ವಿಚಾರದಲ್ಲಿ ಮೋಸ ಮಾಡಿದ್ರು. ಆ ಒಂದು ಮೋಸವನ್ನ ಸಹಿಸಕ್ಕಾಗದೆ ನಾನು ಅವ್ರನ್ನ ನೋಡ್ಬೇಕಲ್ಲ ಎವ್ರಿ ಡೇ ಅನ್ನೋ ಒಂದು ಕಾರಣಕ್ಕೆ ಬೆಂಗಳೂರಿಗೆ ಬಂದೆ, ಬೆಂಗಳೂರಲ್ಲಿ ಟೀಮ್ ಕಟ್ಟೋಣ ಅಂತೇಳಿ. ಬಟ್ ಆ ಸಂದರ್ಭದಲ್ಲಿ ನನಗೆ ಅನ್ಸಿತ್ತು, ಶೇ ಹಿಂಗ್ ಆಗೋಯ್ತಲ್ಲ, ಇದು ನನ್ನ ಜೀವನದಲ್ಲೇ ಒಂದು ಅತಿ ದೊಡ್ಡ ಕೈ ಘಟನೆ, ಈ ಘಟನೆ ನನ್ನ ಲೈಫಲ್ಲಿ ಇನ್ ಯಾವುದೇ ಕಾರಣಕ್ಕೆ ಇನ್ ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ ಒಂದು ವರ್ಸ್ಟ್ ಸಿಚುಯೇಷನ್ ಇದು ಅಂತೇಳಿ ನಾನು ಅನ್ಕೊಂಡಿದ್ದೆ ಆಗಿನ ಟೈಮ್ನಲ್ಲಿ. ಬೆಂಗಳೂರಿಗೆ ಬಂದಾಗ ನನ್ನ ಉಳ್ಕೊಳ್ಳೋದಕ್ಕೆ ನನಗೆ ಆದಂತ ಒಂದು ರೂಮ್ ಇರಲಿಲ್ಲ, ನನ್ನ ಟೀಮ್ ಮೆಂಬರ್ನ ರೂಮ್ನಲ್ಲಿ ಉಳ್ಕೊಂಡಿದ್ದೆ. ಅದು ಕೂಡ ಅದು ಚಿಕ್ಕ ರೂಮ್, ಒಂದೇ ಒಂದು ಕಾಟ್ ಇದೆ ಅಷ್ಟು, ಬಿಟ್ರೆ ಸ್ವಲ್ಪ ಜಾಗ ಇದೆ ನಡೆದಾಡೋದಕ್ಕೆ ಅಷ್ಟೇ ರೂಮ್ ಅದು. ಕೆಳಗಡೆ ಸ್ವಲ್ಪ ಚಾಪೆಯಲ್ಲಿ ಆಸ್ಕೊಂಡು ಮಲ್ಕೊಳ್ತಾ ಇದ್ವಿ. ತುಂಬಾನೇ ಕಷ್ಟ ಆಯ್ತು ನಾನು ಬೆಂಗಳೂರಿಗೆ ಬಂದಾಗ. ಅವಾಗೆಲ್ಲ ಅನಿಸ್ತಾ ಇತ್ತು, ಶೇ ಹಿಂಗಾಗೋಯ್ತಲ್ಲ, ಅದೇ ಆಸನಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದೆ ನಾನು, ಅವ್ರ ಹಂಗೆ ಮಾಡಿದ್ದಕ್ಕೆ ಹಿಂಗಾಗೋಯ್ತಲ್ಲ, ತಪ್ಪು ನಿರ್ಧಾರ ತಗೋಬಿಟ್ನೇನೋ ನಾನು ಬೆಂಗಳೂರಿಗೆ ಬಂದು ಅಂತೇಳಿ. ಆಮೇಲೆ ದಿನೇ 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 ಎಫರ್ಟ್ ಆಗ್ತಾ, ಚಳಿ ಎಂದೆ, ಗಾಳಿ ಎಂದೆ, ಮಳೆ ಎಂದೆ, ಟೂ ವೀಲರ್ ತಗೊಂಡ್ಬಂದ್ಬಿಟ್ಟಿದ್ದೆ. ಅದರಲ್ಲಿ ತುಂಬಾನೇ ಫೀಲ್ಡ್ ವರ್ಕ್ ಮಾಡಿದೆ, ಟೀಮೇ ಕನೆಕ್ಟ್ ಆಗ್ತಿರ್ಲಿಲ್ಲ. ಮುಂದೆ 3 ತಿಂಗಳು ಎಫರ್ಟ್ ಹಾಕಿದ್ದೀನಿ ಸ್ನೇಹಿತರೆ, ಹೊಸ ಟೀಮ್ ಕನೆಕ್ಟೇ ಆಗ್ತಿರ್ಲಿಲ್ಲ. ಇದು 2017 ಸ್ಟೋರಿ, 2017ರ ಸ್ಟೋರಿ ಇದು. ಆಮೇಲೆ 3 ತಿಂಗಳಾದ್ಮೇಲೆ ಟೀಮ್ ಕನೆಕ್ಟ್ ಆಯಿತು ಸ್ನೇಹಿತರೆ, ಕನೆಕ್ಟ್ ಆಗಿದ್ದೇ ಆಗಿದ್ದು. ಪೀಣ್ಯದಲ್ಲಿ ದೊಡ್ಡ ಟೀಮ್ ಬಂತು. ಆಮೇಲೆ ಆ ಒಂದು ಟೀಮ್ ಮೆಂಬರ್ ರೂಮಿಂದ ನಂದೇ ಆದಂತ ಒಂದು ರೂಮಿಗೆ ಶಿಫ್ಟ್ ಆದೆ, ಒಂದು ಬಾಡಿಗೆ ಮನೆಯನ್ನು ತಗೊಂಡು ಪೀಣ್ಯದಲ್ಲೇ. ಅಲ್ಲಿಂದ ಶುರುವಾಗಿದ್ದು ಜರ್ನಿ. ಆ ಪೀಣ್ಯ ಟೀಮ್ ಬಂದು 3ೇ ತಿಂಗಳಲ್ಲಿ ನಾನು ಕಾರ್ ತಗೊಂಡೆ. ಆ ಕಾರ್ ತಗೊಂಡಾಗ ನನಗೆ ಅನಿಸ್ತು, ಜೀವನದಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ. ಅದಕ್ಕೆ ಒಂದು ಸ್ಟೋರಿಯು ಕೂಡ ನನಗೆ ಕನೆಕ್ಟ್ ಆಯಿತು ಆ ಸಂದರ್ಭದಲ್ಲಿ. ಅದಾಗಿದ ನಂತರ ನಂಗೆ ಕುಲಕರ್ಣಿ ಸರ್ ಪರಿಚಯ ಆಗಿದ್ದು, ಕುಲಕರ್ಣಿ ಸರ್ ನಂಗೆ ಮೆಂಟರ್ ಆಗಿ ಸಿಕ್ಕಿದ್ದು, ಆ್ಯಂಡ್ ಒಂದು ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂಲ್ಲಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು, ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು, ಬೆಂಗಳೂರಿಗೆ ಬಂದಾದ್ಮೇಲೆ ನನ್ನ ಕಂಪ್ಲೀಟ್ ಗ್ರೋತ್ ಸ್ಟಾರ್ಟ್ ಆಗಿದ್ದು, ಒಂದು ಇಷ್ಟು ಕ್ರಿಯೇಟ್ ಆಗಿದೆ ಬೆಂಗಳೂರಿಗೆ ಬಂದಾದ್ಮೇಲೆ. 2 ಪುಸ್ತಕ ಬರೆಯೋದಕ್ಕೆ ಸಾಧ್ಯತೆ ಆಯಿತು, ಒಂದು ಕೋರ್ಸ್ನ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯತೆ ಆಯಿತು, ಒಂದು ಅಕಾಡೆಮಿ, ಒಂದು ಫೌಂಡೇಶನ್ನ ಡೈರೆಕ್ಟರ್ ಆಗೋದಕ್ಕೆ ಸಾಧ್ಯತೆ ಆಯಿತು. ಇಷ್ಟೆಲ್ಲ ಆಗಿದೆ ಬೆಂಗಳೂರಿಗೆ ಬಂದಾದ್ಮೇಲೆ. ಇವಾಗ ಅನ್ಸುತ್ತೆ ಬೆಂಗಳೂರಿಗೆ ಬಂದಿಲ್ಲ ಅಂತ ಅಂದಿದ್ರೆ, ಅವತ್ತು ಹಾಸನಲ್ಲಿ ಆಗಿದ ಘಟನೆಯಿಂದ ನಾನು ಬೇಜಾರು ಮಾಡ್ಕೊಂಡು ಬೆಂಗಳೂರಿಗೆ ಬರಲಿಲ್ಲ ಅಂತ ಅಂದಿದ್ರೆ ಇಷ್ಟೆಲ್ಲ ಸಾಧ್ಯತೆನೇ ಆಗ್ತಿರ್ಲಿಲ್ಲ ಅಂತೇಳಿ. ಅದಕ್ಕೆ ಒಂದು ಸ್ಟೋರಿಯನ್ನ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ವಾಟ್ ಎವರ್ ಹ್ಯಾಪನ್ಸ್ ಹ್ಯಾಪನ್ ಫಾರ್ ದ ಬೆಸ್ಟ್, ಆಗೋದೆಲ್ಲ ಒಳ್ಳೇದಕ್ಕೆ ಜೀವನದಲ್ಲಿ ಆಲಿಸ್ಬೇಲ್ ಅನ್ನೋದಕ್ಕೆ ಒಂದು ಸ್ಟೋರಿ. ಅಕ್ಬರ್ ಬೀರ್ಬಲ್ ನೀವು ಕೇಳಿರ್ತೀರ, ಅವ್ರ ಸ್ಟೋರೀಸ್ಗಳು ಕೂಡ ಕೇಳಿರ್ತೀರ, ಅದರಲ್ಲಿ ಇದು ಒಂದು ಸ್ಟೋರಿ. ಇಬ್ರು ಕೂಡ ಒಂದು ಬೇಟೆಗೆ ಅಂತೇಳಿ ಹೋಗ್ತಿರ್ತಾರೆ ಸ್ನೇಹಿತರೆ, ಸೈನಿಕರ ಜೊತೆ. ಆ ಸಂದರ್ಭದಲ್ಲಿ ಅಕ್ಬರ್ ಓಡಿಸಿದಂಥ ಕುದುರೆಗೆ ಸ್ವಲ್ಪ ಕಾಲಿಗೆ ಪೆಟ್ಟಾಗಿ ಅಕ್ಬರ್ನ ಬೀಳಿಸ್ಬಿಡತ್ತೆ. ಅಕ್ಬರ್ ಬಿದ್ದಾಗ ಸ್ವಲ್ಪ ಬೆರಳು ಸ್ಕ್ರಾಚ್ ಆಗಿ, ಆ ಹೆಬ್ಬೆರಳು ಬಲಗೈನ ಹೆಬ್ಬೆರಳಲ್ಲಿ ಸ್ಕ್ರಾಚ್ ಆಗಿ ರಕ್ತ ಚೆಲ್ಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡಿದಂತ ಬೀರ್ಬಲ್ ಹೇಳ್ತಾರೆ, ಆಗೋದೆಲ್ಲ ಒಳ್ಳೇದಕ್ಕೆ ಬಿಡಿ ಪ್ರಭುಗಳೇ, ಏನು ವರಿ ಮಾಡಬೇಡಿ ಅಂತ. ಇದನ್ನ ಕೇಳಿಸ್ಕೊಂಡಂತಹ ಅಕ್ಬರ್ ಬೇಜಾರು ಮಾಡಿಕೊಂಡು ಬೀರ್ಬಲ್ಗೆ ಹೇಳ್ತಾನಂತೆ, ಆ ಸೈನಿಕರಿಗೆ ಹೇಳಿ ಈ ಬೀರ್ಬಲ್ ನನಗೆ ಇಲ್ಲಿ ರಕ್ತ ಸೋರ್ತಾ ಇದ್ರು ಕೂಡ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾನೆ, ಇವನ್ನ ಸೆರೆಮನೆಗೆ ಹಾಕಿ, ಇವನನ್ನ ಸೆರೆಮನೆಗೆ ಹಾಕಿ ಅಂತೇಳಿ. ಅವಾಗ ಆ ಸೈನಿಕರು ಬೀರ್ಬಲ್ನ ಕರ್ಕೊಂಡು ಜೈಲಿಗೆ ಹಾಕ್ತಾರೆ ಸ್ನೇಹಿತರೆ ಬೀರ್ಬಲ್. ಈಗ ಅಕ್ಬರ್ ಮಾತ್ರ ಉಳ್ಕೊಳ್ತಾನೆ. ಅಕ್ಬರ್ದೇನ್ ಸಿದ್ಧಾಂತ ಅಂದ್ರೆ, ತಾನು ಏನ್ ಕೆಲ್ಸಕ್ಕೆ ಬಂದಿರ್ತಾನೆ ಆ ಕೆಲಸವನ್ನ ಕಂಪ್ಲೀಟ್ ಮಾಡ್ಕೊಳ್ಳದೆ ಹೋಗದೇ ಇರುವಂತ ಒಂದು ಆಟಿಟ್ಯೂಡ್ ಅಕ್ಬರ್ದು. ಈಗ ಅವ್ನು ಬಂದಿರೋದೇನು ಬೇಟೆ ಆಡೋದಕ್ಕೆ, ಅವ್ನು ಒಬ್ನೇ ಆದ್ರೂ ಪರವಾಗಿಲ್ಲ ಬೇಟೆ ಆಡ್ಕೊಂಡ್ ಬರ್ತೀನಿ ನೀವು ಹೋಗಿ ಅಂತೇಳಿ ಬೀರ್ಬಲ್ನ ಸೆರೆಮನೆಗೆ ಹಾಕೋದಕ್ಕೆ ಸೈನಿಕರನ್ನ ಕಳಿಸ್ಬಿಟ್ಟು ಅಕ್ಬರೇ ಒಬ್ನೇ ಹೋಗ್ತಾನೆ ಬೇಟೆ ಆಡೋದಕ್ಕೆ. ಅವನ ಅನಾದೃಷ್ಟ ಅಂತ ಹೇಳ್ಬೋದು ಅಕ್ಬರ್ದು. ಕಾಡಿನ ಜನರಿಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಕಾಡಿನ ಜನರು ಅವತ್ತು ಊರಲ್ಲಿ ಹಬ್ಬ ಅವ್ರದ್ದು, ಅವ್ರ ಕಾಡಲ್ಲಿ ದೊಡ್ಡ ಹಬ್ಬ. ಆ ಹಬ್ಬಕ್ಕೆ ನರಬಲಿಯನ್ನ ಹುಡುಕ್ತಾ ಇರ್ತಾರೆ, ಮನುಷ್ಯನ ಹುಡುಕ್ತಿರ್ತಾರೆ ಬಲಿ ಕೊಡೋದಕ್ಕೆ. ಆದ್ರೆ ಅಕ್ಬರ್ ಸಿಕ್ಕಾಕೊಂಡ್ಬಿಡ್ತಾನೆ. ಸೊ ಅಕ್ಬರ್ನ ಇಟ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದೊಡ್ಡ ಕೋಲು, ಆ ಕೋಲಿಗೆ ಅಕ್ಬರ್ನ ಕಟ್ಕೊಂಡು ಮುಂದೆ ಒಂದಿಷ್ಟು ಜನ ಕಾಡಿನ ಜನರು, ಹಿಂದೆ ಒಂದಿಷ್ಟು ಜನ ಕಾಡಿನ ಜನರು ಹಾ ಹೂ ಹಾ ಹೂ ಅಂತೇಳಿ ಘೋಷಣೆ ಮಾಡ್ಕೊಳ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಕ್ಬರ್ನ. ಕರ್ಕೊಂಡೋಗಿ ಇಮ್ಯಾಜಿನ್ ಮಾಡಿ ಒಂದು ಸೀನು, ಸಾವಿರಾರು ಕಾಡಿನ ಜನರು ಬಟ್ಟೆನೆ ಹಾಕಿಲ್ಲ, ಫುಲ್ ಬ್ಲ್ಯಾಕ್ ಇದ್ದಾರೆ, ದೊಡ್ಡ ಒಂದು ಬ್ಲ್ಯಾಕ್ ಸ್ಟೋನ್ ದೇವರ ವಿಗ್ರಹ, ಒಂದು ಕಾಳಿಯ ವಿಗ್ರಹ, ನಾಲ್ಗೆ ಹೊರಗಡೆ ಓಪನ್ ಮಾಡ್ಕೊಂಡು 10 ಕೈ, ಲೆಫ್ಟ್ ಅಲ್ಲ ಇದು, ರೈಟ್ ಅಲ್ಲ ಇದು, ಎಲ್ಲ ಒಂದು ಕೈಯಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಲಾಂಗು ಮಚ್ಕಳು. ಅಲ್ಲಿ ಒಬ್ರು ಜ್ಯೋತಿಷಿ ಪುರೋಹಿತರು ದೊಡ್ಡದಾಗಿ ಪೂಜೆ ಮಾಡ್ತಾ ಇದ್ದಾರೆ, ಫುಲ್ ಜನ ಎಲ್ಲ ಕಿರ್ಚಾಡ್ತಾ ಇದ್ದಾರೆ, ನರಬಲಿ ಸಿಕ್ಕಿದೆ ಇವತ್ತು ನಮ್ಗೆ ಅಂತೇಳಿ.
ಸಖತ್ ಊಟ ನಮಗೆ ಅಂತೇಳಿ, ಇವತ್ತು ಹಬ್ಬವನ್ನು ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ಬೋದು ಅಂತೇಳಿ. ಇನ್ನೇನು ಅಕ್ಬರ್ನ ಬಲಿ ಕೊಡಬೇಕು ಅಷ್ಟೊತ್ತಿಗೆ ಪುರೋಹಿತರು ಏನ್ ಮಾಡ್ತಾರೆ, ನಿಲ್ಸಿ ನಿಲ್ಸಿ ಇವನ್ನ ಬಲಿ ಕೊಡ್ಬೇಡಿ, ಅವ್ನ ತಲೆಯನ್ನ ಕಟ್ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ, ಅಷ್ಟೊತ್ತಿಗೆ ನಿಲ್ಸಿ ನಿಲ್ಸಿ ಅವ್ನ ಬಲಿ ಕೊಡ್ಬಿಡಿ, ಯಾಕಂದ್ರೆ ಇವನು ಅಶುದ್ಧ ಆಗಿದ್ದಾನೆ. ಆಲ್ರೆಡಿ ಇವನ ಹೆಬ್ಬೆರಳು ಸ್ಕ್ರಾಚ್ ಆಗಿ ಅವನ ರಕ್ತ ನೆಲಕ್ಕೆ ಬಿದ್ದ್ಬಿಟ್ಟಿದೆ. ನಾವು ನರಬಲಿ ಕೊಡುವಂತವ್ರು ಒಂದು ಡ್ರಾಪ್ ಸಿಂಗಲ್ ಡ್ರಾಪ್ ಕೂಡ ನೆಲಕ್ಕೆ ಬಿದ್ದಿರಬಾರ್ದು ಬಲಿ ಕೊಡೋದಕ್ಕಿಂತ ಮುಂಚೆ, ಬಿಫೋರ್ 24 ಅವರ್ಸ್, 24 ಗಂಟೆಗಿಂತ ಮುಂಚೆ ಒಂದು ರಕ್ತ ನೆಲಕ್ಕೆ ಚೆಲ್ಲಿರಬಾರ್ದು. ಅಂತ ವ್ಯಕ್ತಿಯನ್ನ ಮಾತ್ರ ನಾವು ಬಲಿ ಕೊಡೋದಕ್ಕೆ ಸಾಧ್ಯ. ಬಟ್ ಈ ವ್ಯಕ್ತಿ ಆಲ್ರೆಡಿ ಅಶುದ್ಧ ಆಗಿದ್ದಾನೆ, ಇವನ್ನ ನಾವು ಯಾವುದೇ ಕಾರಣಕ್ಕೆ ಬಲಿ ಕೊಡಬಾರ್ದು, ಇವನ್ನ ಕಳಿಸ್ಬಿಡಿ, ಇವನಿಂದ ದೇವಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ, ಇವನ್ನ ಬಲಿ ಕೊಟ್ರಿ ಅಂತೇಳಿ. ಸೊ ಅಕ್ಬರ್ನ ಬಿಟ್ಬಿಡ್ತಾರೆ. ಅವನಿಗೆ ಎಲ್ಲಿ ಹೋಗಿತ್ತೋ ಜೀವೋ, ಓಡಿ ಬರ್ತಾನೆ ಅವನರ ಅರೆಮನೆಗೆ, ಓಡಿ ಬಂದು ಬೀರ್ಬಲಿಗೆ ಫಸ್ಟ್ ಕ್ಷಮೆ ಕೇಳಬೇಕು, ಅವ್ನು ಹೇಳಿದ್ ಕರೆಕ್ಟ್ ಆಗೋದೆಲ್ಲ ಒಳ್ಳೇದಕ್ಕೆ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತೇಳಿ ಬೀರ್ಬಲಿಗೆ ರಿಕ್ವೆಸ್ಟ್ ಮಾಡಿ, ನನ್ನ ತಪ್ಪಾಯಿತು ದಯವಿಟ್ಟು ನಿನ್ನ ಸೆರೆಮನೆಗೆ ಹಾಕಿದ್ದು ಇವಾಗಲೇ ರಿಲೀಸ್ ಮಾಡ್ರಿ ಅಂತೇಳಿ ಸೈನಿಕ ಆಜ್ಞೆ ಮಾಡಿ ಅವನ್ನ ರಿಲೀಸ್ ಮಾಡ್ತಾರೆ. ಅವಾಗಲೂ ಕೂಡ ಬೀರ್ಬಲ್ ಬಂದು ಹೇಳ್ತಾರೆ, ಮಹಾಪ್ರಭುಗಳೇ ಈಗಲೂ ಏನು ವರಿ ಮಾಡಿಬಿಡಿ, ಆಗೋದೆಲ್ಲ ಒಳ್ಳೇದಕ್ಕೆ, ಈಗಲೂ ಆಗಿರೋದು ಒಳ್ಳೇದಕ್ಕೇನೆ ಅಂತ. ಅಕ್ಬರಿಗೆ ಬೇಜಾರಾಗತ್ತೆ, ಆಶ್ಚರ್ಯ ಆಗತ್ತೆ, ಕೋಪನೂ ಕೂಡ ಬರುತ್ತೆ. ಏನು ಇವನು, ನಾನು ಇವನು ಒಳ್ಳೇದ್ ಮಾಡಿದ್ದಕ್ಕೆ ಆದರೂ ನಾನು ತಪ್ಪು ತಿಳ್ಕೊಂಡು ಇವನ್ನ ಸೆರೆಮನೆಗೆ ಹಾಕಿದ್ದೀನಿ ಆದರೂ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾನಲ್ಲ ಅಂತ ಕೇಳ್ತಾನೆ, ಆಗೋದೆಲ್ಲ ಹೆಂಗ್ ಒಳ್ಳೇದಕ್ಕೆ ಅಂತ. ಅವಾಗ ಬೀರ್ಬಲ್ ಹೇಳ್ತಾನೆ, ಮಹಾಪ್ರಭುಗಳೇ ಯೋಚನೆ ಮಾಡಿ, ನಿಮ್ ಕೈ ಬೆರಳು ಆ ತರ ಆದಾಗ ನಾನು ನಿಮ್ಗೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿದ್ದಕ್ಕೆ ನೀವು ನನ್ನ ಸೆರೆಮನೆಗೆ ಹಾಕ್ಲಿಲ್ಲ, ನನ್ನ ಸೈನಿಕರನ್ನ ನೀವು ಕಳಿಸ್ಲಿಲ್ಲ ವಾಪಸ್ ಅರಮನೆಗೆ ಅಂತ ಅಂದಿದ್ರೆ, ನಿಮ್ ಜೊತೆ ನಾವು ಕೂಡ ಕಾಡಿಗೆ ಬೇಟೆಯಾಡೋದಕ್ಕೆ ಬರ್ತಾ ಇದ್ವಿ, ನೀವೇ ಕಾಡಿನ ಜನರ ಜೊತೆ ಸಿಕ್ಕಾಕೊಂಡ್ರಿ, ಅದೇ ತರ ನಾವು ಕೂಡ ಕಾಡಿನ ಜನರ ಜೊತೆ ಸಿಕ್ಕಾಕೊಳ್ತಾ ಇದ್ವಿ, ನೀವು ಅಶುದ್ಧ ಇದ್ದೀರಾ ಅಂತ ಹೇಳಿ ನಿಮ್ಮನ್ನ ಬಲಿ ಕೊಡೋದ್ ಬಿಟ್ಟು ನಾವು ಶುದ್ಧ ಇದೀವಿ ಅಂತ ಹೇಳಿ ನನ್ನನ್ನ ಮತ್ತೆ ಸೈನಿಕರನ್ನ ಬಲಿ ಕೊಡ್ತಾ ಇದ್ರು. ಹೀಗೆ ಹೇಳಿ ಆಗೋದೆಲ್ಲ ಒಳ್ಳೇದಕ್ಕೆ ತಾನೆ ಅಂತೇಳಿ. ಈ ಒಂದು ಸ್ಟೋರಿ ಏನಿದೆಯಲ್ಲ ಸ್ನೇಹಿತರೆ, ಎಷ್ಟೋ ಜನರ ಜೀವನದಲ್ಲಿ ಕಣ್ ತೆರೆಯುತ್ತೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತೇಳಿ. ಎಷ್ಟೋ ಘಟನೆಗಳು ಆಗಿನ ಸಂದರ್ಭದಲ್ಲಿ ನಡೆದಾಗ ನಮಗೆ ಗೊತ್ತಿರಲ್ಲ, ನಾವು ಅನ್ಕೊಂಡಿರ್ತೀವಿ ಇದು ನಮ್ಮ ಜೀವನದಲ್ಲಿ ಕೆಟ್ಟದಾಗಿ ಘಟಿಸಿದೆ, ಇದು ಯಾವುದೇ ಕಾರಣಕ್ಕೆ ಯಾವುದೇ ವ್ಯಕ್ತಿಯಲ್ಲೂ ಕೂಡ ಈ ಒಂದು ಘಟನೆ ಬರಬಾರ್ದು ಅಂತೇಳಿ. ಬಟ್ ಅದರಿಂದ ಒಂದು ಸ್ಟ್ರಾಂಗ್ ರೀಸನ್ ಇರುತ್ತೆ ನಮ್ಮ ಜೀವನದಲ್ಲಿ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ, ಆ ಘಟನೆ ನಮ್ಮ ಜೀವನದಲ್ಲಿ ಆಗಿರೋದೆಲ್ಲ ಒಳ್ಳೇದಕ್ಕೆ ಅಂತೇಳಿ. ನಾವೆಷ್ಟೇ ಪ್ಲಾನ್ ಮಾಡಿಕೊಂಡ್ರು ಕೂಡ ಆ ಪ್ಲಾನ್ಗಿಂತ ಪವರ್ಫುಲ್ ಪ್ಲಾನ್ ಮೇಲಿರೋನ್ ಮಾಡಿರ್ತಾನಂತೆ. ನಾವು ನಂಬುವಂತಹ, ನಾವು ಯಾವ ಧರ್ಮದಲ್ಲಿ ಇರ್ತೀವಿ ಆ ಧರ್ಮದಲ್ಲಿರುವಂಥ ದೇವರು ನಮಗೆ ಅಂತಲೇ ಒಂದು ಪ್ಲಾನ್ ಮಾಡಿರ್ತಾರೆ. ಯಾವುದೋ ಒಂದು ಪ್ಲಾನ್ ನಮ್ಗೆ ವರ್ಕೌಟ್ ಆಗಿಲ್ಲ, ನಾವು ಅನ್ಕೊಂಡಿದ್ದಾಗಿಲ್ಲ ಅಂತಂದ್ರೆ ನಾವು ಯೋಚನೆ ಮಾಡೋದು ಬೇಕಾಗಿಲ್ಲ, ಅದಕ್ಕಿಂತ ಒಂದು ಬ್ಯೂಟಿಫುಲ್ ಪ್ಲಾನ್ ದೇವರು ಡಿಸೈನ್ ಮಾಡಿದ್ದಾನೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಒಂದು ಪಾಸಿಟಿವ್ ಆಗಿ ನೀವು ತಗೊಂಡು ಜೀವನ ನಡೆಸಿದ್ದೇ ಆಯಿತು ಅಂತಂದ್ರೆ, ಯಾವ ಒಂದು ವ್ಯಕ್ತಿಯ ಜೀವನವೂ ಕೂಡ ಕಹಿಯಾಗಿರಲ್ಲ. ಅದಕ್ಕೆ ಹೇಳ್ತಾರೆ, ನಿಮ್ಮ ಹಿಂದಿನ ಘಟನೆಗಳು ನಿಮ್ಮನ್ನ ಇನ್ನಷ್ಟು ಉತ್ತಮಗೊಳಿಸಲಿ, ಕಹಿಯಾಗಿಸದಿರಲಿ ಅಂತೇಳಿ. ಆಗೋದೆಲ್ಲ ಒಳ್ಳೇದಕ್ಕೆ ನಾವು ತಗೊಂಡ್ಬಿಟ್ರೆ ಯಾವ ಘಟನೆಗಳು ಕೂಡ ನಮಗೆ ನೆಗೆಟಿವ್ ಆಗಿ ಕೆಟ್ಟದಾಗಿ ಕಾಣೋದೇ ಇಲ್ಲ. ಅದಕ್ಕೆ ನಂದೇ ಬೆಸ್ಟ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ, ಬೆಂಗಳೂರಿಗೆ ಬರುವಾಗ ಎಷ್ಟೋ ಬೇಜಾರು ಮಾಡ್ಕೊಂಡಿದ್ದೆ, ಎಷ್ಟೋ ದಿನಗಳು ಕಣ್ಣೀರು ಹಾಕಿದ್ದೀನಿ. ಬೆಂಗಳೂರಿಗೆ ಬಂದಾಗ ನನ್ನ ಅಸೋಸಿಯೇಟ್ ರೂಮಲ್ಲಿ ಉಳ್ಕೊಳ್ಬೇಕಲ್ಲ, ಅವರ ಒಂದು ಬಾಡಿಗೆ ರೂಮ್ನಲ್ಲಿ ನಾನು ಉಳ್ಕೊಂಡು ಅವ್ರಿಗೆ ಒಂದು ಬರ್ಡನ್ ಆಗ್ಬೇಕಲ್ಲ ಅಂತೇಳಿ. ಒಂದು ಬಾಡಿಗೆ ಕಟ್ಟೋ, ಒಂದು ಬಾಡಿಗೆ ಮನೆಯನ್ನ ಅಡ್ವಾನ್ಸ್ ಕೊಟ್ಟು ರೆಂಟಿಗೆ ತಗೊಳ್ಳೋಷ್ಟು ಸಾಮರ್ಥ್ಯ ನನಗಿರಲಿಲ್ಲ ಬೆಂಗಳೂರಿಗೆ ಬಂದಾಗ, ಹಾಗಾಗಿ ಅವ್ರ ರೂಮಲ್ಲಿ ಉಳ್ಕೊಂಡಿದ್ದು. ಅಂತಂತವಾಗ ಅಂತಂತವಾಗ ಟೀಮ್ ಬಿಲ್ಡ್ ಆಗ್ತಾ ಆಗ್ತಾ ಒಂದು ಇನ್ಕಮ್ ಬರೋದು ಸ್ಟಾರ್ಟ್ ಆದ್ಮೇಲೆ ನಾನು ಪಿಂಡ್ಯದಲ್ಲಿ ರೂಮ್ ಮಾಡಿದ್ದು, ಅದು ಕೂಡ ಒಂದು ಒಳ್ಳೆ ಟೀಮ್ ಬಂದಿತ್ತು ಪಿಂಡ್ಯದಲ್ಲಿ. ಹಂಗೆ ಟೀಮ್ ಬಂದು 3 ತಿಂಗಳಿಗೆ ಕಾರ್ ತಗೊಂಡೆ, ಕುಲಕರ್ಣಿ ಸರ್ ಪರಿಚಯ ಆದರು, ಒಂದು ಇಂಡಸ್ಟ್ರಿ ಬಗ್ಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ 2018ನಲ್ಲಿ. 2019ಗೆ ಒಂದು ಪುಸ್ತಕ ಲಾಂಚ್ ಮಾಡಿದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಅಂತ. 2021ಗೆ ಇನ್ನೊಂದು ಬುಕ್ ಲಾಂಚ್ ಮಾಡಿದೆ, ಒಂದು ಕರ್ನಾಟಕ ನೇರ ಮಾರಾಟಗಾರರ ಸಂಘ ಅಂತೇಳಿ, ಆ ಸಂಘದ ರಾಜ್ಯ ಕಾರ್ಯದರ್ಶಿಯಾಗಿ ಪ್ರಮೋಟ್ ಆದ ಸ್ನೇಹಿತರೆ. ಒಂದು ಫೌಂಡೇಶನ್ನ ಡೈರೆಕ್ಟರ್ ಆಗೋದಕ್ಕೆ ಸಾಧ್ಯತೆ ಆಯಿತು, ಒಂದ ಎರಡ ಸ್ನೇಹಿತರೆ ಬೆಂಗಳೂರಿಗೆ ಬಂದಾದ್ಮೇಲೆ ಆಗಿದ್ದು. ಲೈಫ್ನಲ್ಲಿ ಆಗಿದ್ದೆಲ್ಲ ಮಿರಾಕಲ್ಲೇ. ಒಂದು ಮನೆ ಕಟ್ಸೋದಕ್ಕೆ ಸಾಧ್ಯತೆ ಆಯಿತು, ನಂದೇ ಸ್ವಂತ ಖರ್ಚಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಯಿತು. ಇವತ್ತು ಬೆಂಗಳೂರಿನಲ್ಲಿ ಒಂದು 17,000 ರೂಪಾಯಿ ಬಾಡಿಗೆ ಕೊಟ್ಟು ಒಂದು ಬೆಂಗಳೂರಿನ ಒಂದು ಪ್ರೀಮಿಯಂ ಏರಿಯಾ ವಿಜಯನಗರನಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯತೆ ಆಗಿದೆ. ಆ್ಯಂಡ್ ಸ್ವಂತ ಮನೆ ಕೆ ಆರ್ ನಗರದಲ್ಲಿ ಇರುವಂಥದ್ದು, ಅಲ್ಲಿ ಉಳ್ಕೊಳ್ಳೋಕ್ಕಾಗಲ್ಲ, ಬೆಂಗಳೂರಲ್ಲಿ ಇರಲೇಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಬಾಡಿಗೆ ಮನೇಲಿ ಇರುವಂಥದ್ದು. ಅಪ್ಕಮಿಂಗ್ ಡೇಸಲ್ಲಿ ಬೆಂಗಳೂರಲ್ಲೂ ಕೂಡ ಮನೆ ತಗೊಳ್ಳುವಂತಹ ಒಂದು ಕನಸು ನನ್ನಲ್ಲಿದೆ, ಅದನ್ನು ಫುಲ್ಫಿಲ್ಮೆಂಟ್ ಮಾಡೇ ಮಾಡ್ತೀನಿ. ಸೊ ಈ ಪಾಯಿಂಟ್ ನಾನು ಯಾಕೆ ಹೇಳ್ತಾ ಅಂದರೆ, ಬೆಂಗಳೂರಿಗೆ ಬಂದಿದ್ದಕ್ಕೆ ಅಲ್ಲ ಇವತ್ತು ಬೆಂಗಳೂರಲ್ಲಿ ಮನೆ ತಗೊಳ್ತೀನಿ ಅನ್ನೋ ಕಾನ್ಫಿಡೆಂಟ್ ಆಗಿ ನಾನು ಹೇಳೋದಕ್ಕೆ ಸಾಧ್ಯ ನಿಮ್ಮೆಲ್ಲರೂ ಮುಂದೆ. ಆ್ಯಂಡ್ ಲೈಫ್ ಎಜುಕೇಷನ್ ಅಲ್ಲಿ ಹೇಳ್ತೀವಿ, ನೀವು ಏನು ಮಾಡಬೇಕು ಅಂತಿದ್ದೀರಾ ಅದು ಎಲ್ಲರೂ ಮುಂದೆ ಪ್ರಕಟಣೆ ಮಾಡಿ, ಘೋಷಣೆ ಮಾಡಿ, ಅವಾಗ ನಿಮ್ಮ ಕನಸುಗಳು ಅತಿ ಹೆಚ್ಚು ಜಾಗೃತವಾಗಿರುತ್ತೆ, ನೀವು ಮರೆತರೂ ಕೂಡ ಜನ ನಿಮ್ಮನ್ನ ನೆನಪಿಸ್ತಾರೆ ಆ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಅಂತೇಳಿ. ಎಸ್ ಆರ್ನು? ಹಾಗಾಗಿ ಇವತ್ತು ನೀವು ಏನೇನೆಲ್ಲ ಕನಸುಗಳನ್ನ ನನಸು ಮಾಡ್ಕೊಳ್ತೀರಿ ಅವೆಲ್ಲವನ್ನು ಕೂಡ ಸ್ಟೇಟಸ್ ಅಲ್ಲಿ ಇಡಿ, ಡೀಪ್ ಅಲ್ಲಿ ಇಡಿ. ನೀವು ಇಂಥವ್ರ ಕಾರ್ ತಗೊಳ್ಳೋದಕ್ಕೆ ಹೋಗ್ತಾ ಇದ್ರೆ ಇಂಥ ದಿನ ಅಂತೇಳಿ, ಇಂಥ ಒಂದು ಮನೆ ಕಟ್ಸ್ತಾ ಇದ್ದೀರಾ ಅಂತೇಳಿ, ಯಾವಾಗ ನೀವು ಅನೌನ್ಸ್ಮೆಂಟ್ ಮಾಡ್ತಾ ಹೋಗ್ತೀರ ಎಲ್ಲ ಕಡೆ, ಒಂದು ವೇದಿಕೆ ಸಿಕ್ಕಾಗ ಅಲ್ಲಿ ಶೇರಿಂಗ್ ಮಾಡಿ ನಾನು ಇಂಥದನ್ನ ಮಾಡಬೇಕು ಅಂತಿದ್ದೀನಿ ಅಂತ, ಅವಾಗ ನೀವು ಮರೆತರೂ ಕೂಡ ಆ ಕನಸನ್ನ ಜನರು ಮರೆಸಲ್ಲ,
ಜನ ನಿಮ್ಗೆ ನೆನೆಸ್ತಾನೆ ಇರ್ತಾರೆ, ಅವಾಗ ಆ ಕನಸು ಬೇಗ ನಿಮ್ಮ ಹತ್ರ ಬರುತ್ತೆ, ಅದನ್ನ ಫುಲ್ಫಿಲ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಐ ತಿಂಕ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಪಾಯಿಂಟ್ಸ್ಗಳು ನಿಮಗೆ ಸಿಕ್ಕಿದೆ ಅಂತ ಹೇಳ್ತಾ, ಯಾವ ಪಾಯಿಂಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾನೇ ನಿಮಗೆ ಇಷ್ಟ ಆಯಿತು ಅನ್ನೋದನ್ನ ನೀವು ಶೇರಿಂಗ್ ಮಾಡ್ಕೊಳ್ಬೋದು. ನಾನು ನಂಬರ್ ಮೆಸೇಜ್ ಮಾಡ್ತೀನಿ, ಆ ನಂಬರಿಗೆ ನೀವು ವಾಟ್ಸಪ್ನಲ್ಲಿ ನಿಮ್ಮ ಒಂದು ಖುಷಿಯನ್ನ, ಯಾವ ಪಾಯಿಂಟ್ ನಿಮಗೆ ಇಷ್ಟ ಆಯಿತು ಅನ್ನೋದನ್ನ ಒಂದು ಖುಷಿಯನ್ನ ವ್ಯಕ್ತಪಡಿಸ್ಬೋದು ಅಂತ ಹೇಳ್ತಾ, ನಾಳೆ ಕ್ಲಾಸಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮತ್ತೆ ನಿಮ್ಮ ಇನ್ನೂ ಸ್ನೇಹಿತರು ಯಾರೆಲ್ಲ ಬೆಳಿಗ್ಗೆ ಹೇಳ್ತಾ ಇಲ್ಲ ಅವರೆಲ್ಲರೂ ಕೂಡ ಎದುರಿಸಿ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡೋ ತರ ಮಾಡಿ, ಅಂಡ್ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.